ಬಂದ
ಬೆಳಗ್ಗೆಯಿಂದ ನಾವು ಗುಡಿ ಪ್ರಾರಂಭ ಮಾಡಿ ಗುಡಿ ಎಲ್ಲ ಕಟ್ಟಿದ್ವಿ. ಕಟ್ಟಿದ ಮೇಲೆ ಆಮೇಲೆ ಕೋಣನಗೌಡ್ರ ಕಡೆ ಒಬ್ರು ಕಳಿಸಿಡೋರು, ನಮ್ಮ ಬೊಮ್ಮನಗೌಡ್ರ ಕಡೆಯಿಂದ ಇಬ್ಬರು ಸೇರಿ ಕಳಿಸಿ ಇಟ್ಟಿರ್ತಾರೆ. ನಾವು ಪೂಜೆ ಮರ ಫಸ್ಟ್ ಕಡ್ದಿರ್ತೀವಿ, ಪೂಜೆ ಮರ ತಮ್ಮಂದು ಹಾಕಿರ್ತೀವಿ. ಆ ಪೂಜೆ ಮರಕ್ಕೆ ತಿರುಗಿ ಸೆಂಟ್ಗೆಲ್ಲ ಪೂಜೆ ಮಾಡಿ ಇದು ಮಾಡಿ ನಾವೆಲ್ಲ ಇದು ಮಾಡಿ ಗುಡಿನೆಲ್ಲ ಕಳ್ಳೆ ಎಲ್ಲ ಹಾಕಿದ ಮೇಲೆ ಕಳಸ ಇಟ್ಟು ಇದು ಮಾಡ್ತೀವಿ ಪೂಜೆ. ಇದು ಫಸ್ಟು ಬಾರೆ ಕಳ್ಳೆ, ಆಮೇಲೆ ತುಗ್ಲಿ ಸೇಬು, ಆಮೇಲೆ ಬಂದ್ರೆ ಸೊಪ್ಪು, ಇಷ್ಟು ಹಾಕ್ತೀವಿ ಫಸ್ಟ್ಗೆ. ಬಂದ್ರೆ ಸೊಪ್ಪು ತುಗ್ಲಿ ಸೇಬು ಹಾಕ್ತೀವಿ, ಆಮೇಲೆ ಬಂದ್ರೆ ಸೊಪ್ಪು ಹಾಕ್ತೀವಿ, ಆಮೇಲೆ ಬಾರೆ ಕಳ್ಳೆ ಬಡಿದು ಎಲ್ಲ ನೇರ ಮಾಡಿ ಇದು ಮಾಡಿ ಎಲ್ಲ ಲೆವೆಲ್ ಮಾಡಿದಾಗ ಅವಾಗ ಇಬ್ಬರನ್ನ ಅವ್ರನ್ನ ಈರ್ಗಾರನ್ನ ಇವರು ಆ ಕಡೆ ಕೋಣನಗೌಡ್ರನ್ನೊಬ್ಬರನ್ನ ಈ ಕಡೆ ಬೊಮ್ಮನಗೌಡ್ರ ಕಡೆ ಒಬ್ಬರನ್ನ ಇಬ್ಬರನ್ನ ಸೇರಿ ಪೂಜಾರಪ್ಪನ ಕಾಲಿಗೆ ಆಶೀರ್ವಾದ ಮಾಡ್ಕೊಂಡು ಅವರು ಪೂಜಾರಪ್ಪರು ಅವರಿಬ್ಬರಿಗೆ ಕೊಡ್ತಾರೆ ಕಳಸ. ಅಲ್ಲಿಂದ ಅವರು ಅಲ್ಲಿಂದ ಬಂದು ಕಳಸ ಇಟ್ಟು ಇದು ಕೆಳಗೆ ಇಷ್ಟು ಮಾಡಿದ ಕಾರ್ಯಕ್ರಮ ಇವತ್ತು ನಡೆದಿರೋದು.